ಕನ್ನಡ ಸಾಹಿತ್ಯ ಪರಿಷತ್ನ 76ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಹೊಸ ಕವಿಗಳ ಪ್ರತಿಭೆಯನ್ನು ಗುರುತಿಸುವಂತಹ ನಿಟ್ಟಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಅಮೃತ ಮಹೋತ್ಸವ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ರವಿಕುಮಾರ್ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸ್ಥಳೀಯ ಪ್ರತಿಭೆಗಳು ಎಲೆಮರೆ ಕಾಯಿಯಂತೆ ಇಂದಿಗೂ ಕೂಡ ಇದ್ದಾರೆ. ಅಂತಹ ಪ್ರತಿಭೆಗಳನ್ನು ಹೊಸ ಹೊಸ ಕವಿತೆ ಮತ್ತು ಕಾವ್ಯಗಳು ಇಂತಹ ಕಾರ್ಯಕ್ರಮಗಳ ಮೂಲಕ ಹೊರಚೆಲ್ಲುವ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ ಅವಿರತ ಶ್ರಮಿಸುತ್ತಿದೆ ಎಂದರು. ಲೋಪಗಳನ್ನು ಎತ್ತಿ ಹಿಡಿದ ಮುಖಾಂತರ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿರತಕ್ಕಂಥ ಕವಿಗಳು ಅವರ ಲೋಪಗಳನ್ನು ಗುಣಗಳನ್ನು ಹೊಗಳುವಂಥದ್ದು, ಲೋಪಗಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಮಾಡುವುದರ ಮುಖಾಂತರ ಇನ್ನಷ್ಟು ಕವಿಗಳಿಗೆ ಗಟ್ಟಿತನವನ್ನು ತುಂಬುವಂಥ ಒಂದು ಕೆಲಸವನ್ನು ನಮ್ಮ ಕವಿಗೋಷ್ಠಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜನೆ ಮಾಡಿ ಕೇವಲ ಕವಿಗಳಿಗೆ ಅಷ್ಟೇ ಸೀಮಿತವಾಗದೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿಚಾರಗೋಷ್ಠಿಗಳನ್ನು ಏರ್ಪಡಿಸ್ತಕ್ಕಂಥದ್ದು, ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನು ಕುರಿತಂತೆ ವಿಚಾರ ಸಂಕಲನಗಳಲ್ಲಿ ವಿಷಯಗಳನ್ನು ಮಂಡನೆ ಮಾಡತಕ್ಕಂಥದ್ದು, ಅಲ್ಲಿ ಹಲವಾರು ವಿಚಾರವಂತ ಪ್ರಬಂಧಕರುಗಳಿಗೆ ವಿಷಯ ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಹಾಗೆಯೇ ಕವಿಗೋಷ್ಠಿ ಆದ ಹಂತದಲ್ಲಿ ವಿಚಾರ ಮಂಡನೆ ಇರ್ತದೆ. ವಿಚಾರ ಮಂಡನೆ ಆದಮೇಲೆ ಈ ನಾಡುನುಡಿಗೋಸ್ಕರ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳಿದಂಥ ಸಾಧಕರುಗಳನ್ನು ಕುರಿಸಿ ಗೌರವಿಸುವಂಥ ಒಂದು ಕೆಲಸವನ್ನು ನಾವು ತಾಲೂಕು ಸಮ್ಮೇಳನದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲೂ ಕೂಡ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ನಾಡಿಗೆ ಒಂದು ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿಗಳನ್ನು ಕಲಿಸಿ ಅವರ ಸಾಧಕರನ್ನು ಕಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಯುವ ಬರಹಗಾರರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಅವರ ಒಂದು ಬರಹಗಳಿಗೆ ಉತ್ತೇಜನವನ್ನು ಕೊಡುವಂಥ ನಿಟ್ಟಿನಲ್ಲಿ ಪರಿಷತ್ತು ಸದಾ ಕ್ರಿಯಾಶೀಲವಾಗಿದೆ. ಅವರ ಪುಸ್ತಕಗಳನ್ನು ಪ್ರಕಟಣೆ ಮಾಡಿಕೊಳ್ಳಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬದ್ಧವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಸವೇಗೌಡ, ಖರಡ್ಯ, ಗೌರವ ಕಾರ್ಯದರ್ಶಿ ಪರಮೇಶ್, ನಯಾಜ್ ಪಾಷಾ, ನೀಲಾ ಶಿವಮೂರ್ತಿ, ಡಿಪಿ ಗಿರೀಶ್, ರುಕ್ಮಿಣಿ ಸೌಂದರ್ಯ, ಮಲೆನಂಡಿ ಶಿವಣ್ಣ, ವಿವೇಕಾನಂದ, ನಾಗಣ್ಣ ವೆಂಕಟೇಶ್ ಇತರರು ಹಾಜರಿದ್ದರು. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.